ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸರ್ಪದೋಷಗಳಿಗೆ ಪರಿಹಾರಗಳನ್ನ ನೋಡೋದಾದ್ರೆ, ಸರ್ಪದೋಷಗಳಿಗೆ ನಾಗರೂಪ ಪ್ರತಿಷ್ಠೆಯನ್ನ ರಾಮೇಶ್ವರದಲ್ಲಿ ಮಾಡಿಸಿದರೆ ವಂಶ ಪಾರಂಪರ್ಯವಾಗಿ ಬರುತ್ತಿರುವ ಸರ್ಪದೋಷಗಳು ನಿವಾರಣೆಯಾಗುತ್ತದೆ. ಕಾಲಸರ್ಪಯೋಗ ಪೀಡಿತರು ಸಪ್ತಮ ಅಷ್ಟಮದಲ್ಲಿ ರಾಹುಕೇತು ಗ್ರಹ ಉಳ್ಳವರು, ಪೂರ್ವಜನ್ಮದಲ್ಲಿ ಹಾವನ್ನ ಸಾಯಿಸಿದವರು ಅಥವಾ ಮಂತ್ರೌಷಧದಿಂದ ಬಂಧಿಸಿದವರು, ಹುತ್ತಗಳನ್ನ ಕೆಡವಿ ಮನೆಗಳನ್ನ ಕಟ್ಟಿಸಿದವರು ಸರ್ಪದೋಷ ಬಾಧಿತರು. ಸರ್ಪದೋಷ ನಿವಾರಣೆಗೆ ಪರಿಹಾರ ಏನು ಎಂಬುದನ್ನ ನೋಡೋದಾದ್ರೆ, ನಾಗದೋಷ ತೀವ್ರವಾದಾಗ ಶುಕ್ಲಪಾಡ್ಯದಂದು ಶ್ರೀ ಕಾಳಹಸ್ತಿಯಲ್ಲಿ ನಿದ್ರೆ ಮಾಡಿ ಮರುದಿನ ಶಿವದರ್ಶನ ಮಾಡಿ ಪೂಜೆಯನ್ನ ಮಾಡಿಸುವುದರಿಂದ ದೋಷ ನಿವಾರಣೆಯಾಗುತ್ತದೆ. ಆರು ಮುಖದ ರುದ್ರಾಕ್ಷಿಗಳನ್ನ ಕಿವಿಯ ಓಲೆಗಳಿಗೆ ಅಥವಾ ಬಳೆಗಳಲ್ಲಿ ಅಥವಾ ಉಂಗುರಗಳಲ್ಲಿ ಅಳವಡಿಸಿಕೊಂಡು ಧರಿಸುವುದರಿಂದ ಪರಿಹಾರ ಪಡೆಯಬಹುದು. ಆನೆಯ ಬಾಲದ ಕೂದಲುಗಳಿರುವ ಉಂಗುರ ಅಥವಾ ಕೈಗಳಿಗೆ ಖಡ್ಗವನ್ನು ಮಾಡಿಸಿಕೊಳ್ಳುವುದರಿಂದ ನಿವಾರಣೆಯನ್ನ ಹೊಂದಬಹುದು. ಜಾತಕರ ಜನ್ಮ ನಕ್ಷತ್ರವಿರುವ ದಿನ ಶುಕ್ಲಪಾಡ್ಯಮಿ ತಿಥಿಗಳಲ್ಲಿ ಶನಿವಾರದಂದು ಕುದುರೆಗಳಿಗೆ ಹುರುಳಿಯನ್ನು ತಿನ್ನಲು ಕೊಡುವುದರಿಂದ ದೋಷ ಮುಕ್ತಿಯಾಗುವುದು. ನಾಗಪ್ರತಿಮೆಗಳಿಗೆ 27 ದಿನಗಳ ಕಾಲ ಪೂಜೆ ಮಾಡಿ ದೇವಾಲಯಕ್ಕೆ ದಾನ ಮಾಡಬೇಕು. ಪ್ರತಿ ಸೋಮವಾರ ರಾಹುಕಾಲದಲ್ಲಿ ನಾಗದೇವತೆಗೆ ಹಾಲನ್ನ ನೈವೇದ್ಯ ಮಾಡಿ ಪೂಜಿಸಬೇಕು ಅಥವಾ ರಾಹುಕಾಲದಲ್ಲಿ ನಾಗಪ್ರತಿಮೆಗೆ ಕ್ಷೀರಾಭಿಷೇಕ ಮಾಡಿ ನವಗ್ರಹ ದೇವಾಲಯದಲ್ಲಾಗಲಿ ನಾಗದೇವತೆಯ ಆಲಯದಲ್ಲಾಗಲಿ ದಾನ ಮಾಡುವುದರಿಂದ ಹುಂಡಿಯಲ್ಲಿ ಕಾಣಿಕೆ ಹಾಕುವುದರಿಂದ ದೋಷ ನಿವಾರಣೆಯಾಗುವುದು. ನವಗ್ರಹ ದೇವಾಲಯದಲ್ಲಿ ನವಗ್ರಹ ಸ್ತೋತ್ರ ಪಾರಾಯಣ ಮಾಡಿ ದೇವಾಲಯಕ್ಕೆ 7 ಬಾರಿ ಪ್ರದಕ್ಷಿಣೆ ಮಾಡಬೇಕು. ಈ ರೀತಿ ಭಾನುವಾರದಿಂದ ಆರಂಭಿಸಿ ಶನಿವಾರದವರೆಗೆ ಮಾಡಬೇಕು. ದೋಷ ತೀವ್ರವಾಗಿದ್ದಲ್ಲಿ ಈ ಪರಿಹಾರವನ್ನ ಮುಂದುವರಿಸಬಹುದು. ನಾಗದೋಷದ ತೀವ್ರತೆ ಹೆಚ್ಚಾಗಿದ್ದಲ್ಲಿ ನಾಗರ ಪಂಚಮಿಯಂದು ಶ್ರೀ ಕಾಳಹಸ್ತಿ ಕ್ಷೇತ್ರಕ್ಕೆ ಹೋಗಿ ದುರ್ಗಾ ಪಾತಾಳ ವಿನಾಯಕನ ಪೂಜೆ ಮಾಡಿಸುವುದರಿಂದ ದೋಷ ನಿವಾರಣೆಯಾಗುವುದು. ಭಾನುವಾರದಂದು ಉಪವಾಸವಿದ್ದು ನಾಗರ ಕಲ್ಲು ಅಥವಾ ನಾಗದೇವಾಲಯದ ಸುತ್ತ ಲಲಿತ ಸಹಸ್ರನಾಮಾವಳಿ ಪಠಿಸುತ್ತಾ ಪ್ರದಕ್ಷಿಣೆ ಹಾಕುವುದರಿಂದ ದೋಷ ಮುಕ್ತರಾಗಬಹುದು. ಕರ್ನಾಟಕದಲ್ಲಿರುವ ಸುಬ್ರಹ್ಮಣ್ಯ ಕ್ಷೇತ್ರಗಳಾದ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯಗಳಲ್ಲಿ ಕಾಲಸರ್ಪದೋಷ ನಿವಾರಣೆಗಾಗಿ ಶಾಂತಿ ಕಾರ್ಯಕ್ರಮಗಳನ್ನು ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.